ನಮಸ್ತೆ, ನಾನು ಡಾಕ್ಟರ್ ನಾರಾಯಣ ರಾವ್. ಈಗ ನಾವು ಕೆಮ್ಮನ್ನು ಹೇಗೆ ಗುಣ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಕೆಮ್ಮು ಅಂದರೆ ಡ್ರೈ ಕಾಫ್, ಗಂಟಲಲ್ಲಿ ಒಂಥರ ಕೆರೆತ ಮತ್ತು ಕೆಮ್ಮು, ಆದರೆ ಕಫ ಜಾಸ್ತಿ ಬರಲ್ಲ. ಡೈ ಕಾಫ್ ಅಂದರೆ ಇಲ್ಲಿ ಗಂಟ್ಲು ಏನಾಗಿದೆ, ಇನ್ಫೆಕ್ಟೆಡ್ ಆಗಿದೆ. ಥ್ರಾಟ್ ಈಸ್ ಇನ್ಫೆಕ್ಟೆಡ್, ಗಂಟ್ಲು ಇನ್ಫೆಕ್ಟೆಡ್ ಆಗಿದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನೋದನ್ನು ನಾವೀಗ ನೋಡೋಣ. ಡ್ರೈ ಕಾಫ್ ಆ್ಯಂಡ್ ಇಚ್ಚಿಂಗ್ ಸೆನ್ಸೇಷನ್, ಇಚ್ಚಿಂಗ್. ಇಂಥ ಒಂದು ಪೇಷಂಟ್ ನನ್ನ ಹತ್ರ ಬಂದಿತ್ತು. ತುಂಬ ಕೆಮ್ತಾಳವಳು, ಗಂಟಲಲ್ಲಿ ಒಂಥರ ಕೆರೆತ ಕಡತ, ಆದರೆ ಕಫ ಹೊರಗೆ ಬರಲ್ಲ, ಕಫ ಹೊರಗೆ ಬರಲ್ಲ ಅಂದರೆ ಥ್ರಾಟಿಗೆ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಥ್ರಾಟ್ ಈಸ್ ಇನ್ಫೆಕ್ಟೆಡ್. ಇಂಥ ಒಂದು ಸಂದರ್ಭದಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ಬೋದು? ನನ್ನ ಹತ್ರ ಒಬ್ಬಳು ಪೇಷಂಟ್ ಬಂದು ಭದ್ರಾವತಿಯಿಂದ, ಅವಳಿಗೆ ಅದೇ ಥ್ರಾಟ್ ಇನ್ಫೆಕ್ಷನ್ ಮತ್ತು ಕೆಮ್ಮು, ಆದರೆ ಕಫ ಬರಲ್ಲ, ಸ್ವಲ್ಪ ಕಫ ಸ್ವಲ್ಪ ಪ್ರಮಾಣದಲ್ಲಿ ಬರುತ್ತೆ. ಅವಳಿಗೆ ನಾನು ಹೇಫರ್ ಸಲ್ಫ್ ಮತ್ತು ಖಾಲಿ ಬೈಕ್ರೋಮಿಕ ಕೊಟ್ಟೆ, 100,000 ಪೊಟೆನ್ಷಿಯಲ್ ಕೊಟ್ಟೆ, ಕಂಪ್ಲೀಟ್ ಗುಣ ಆಯಿತು. ಓಕೆ, ಡ್ರೈ ಕಾಫ್ ಆ್ಯಂಡ್ ಇಚ್ಚಿಂಗ್, ಇಚ್ಚಿಂಗ್ ಸೆನ್ಸೇಷನ್ ಇನ್ ದ ಥ್ರಾಟ್, ಥ್ರಾಟ್ನಲ್ಲಿ ಒಂದು ಗಂಟಲಲ್ಲಿ ಇಚ್ಚಿಂಗ್ ಸೆನ್ಸೇಷನ್, ಓಕೆ, ಒಂಥರ ಕಡತ. ಕೆಮ್ಮಿದ್ರೆ ಕಫ ಜಾಸ್ತಿ ಬರಲ್ಲ, ತುಣುಕು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಬರುತ್ತೆ. ಇದು ಥ್ರಾಟ್ ಇನ್ಫೆಕ್ಷನ್ನ ಒಂದು ಪರಿಣಾಮ. ಇದಕ್ಕೆ ನಾವು ಹೋಮಿಯೋಪತಿಯಲ್ಲಿ ಇದನ್ನು ಕಂಪ್ಲೀಟ್ ಗುಣ ಮಾಡ್ಬೋದು, ಅಲೋಪತಿಯಲ್ಲಿ ಯಾವ ಆ್ಯಂಟಿಬಯೋಟಿಕ್ ಕೊಟ್ಟರೂ ಗುಣ ಆಗದೇ ಇರುವಂಥ ಕಾಯಿಲೆಯನ್ನು ನಾನು ಗುಣ ಮಾಡಿದ್ದೇನೆ. ಸೊ ಇದು ಥ್ರಾಟ್ ಇನ್ಫೆಕ್ಷನ್ನ ಒಂದು ಪರಿಣಾಮ ಅಂತ ಹೇಳ್ಬೋದು. ಥ್ರಾಟ್ ಇನ್ಫೆಕ್ಷನ್ನ ಒಂದು ಪರಿಣಾಮ ಅಂತ ಹೇಳ್ಬೋದು. ಖಾಲಿ ಬೈಕ್ರೋಮಿಕ, ಹೇಫರ್ ಸಲ್ಫ್, ಅಪಿಸ್ಮೆಲ್, ಬೆಲ್ಲಡೊನ್ನಾ, ಲ್ಯಾಕೆಸಿಸ್, ಬ್ಯಾರೆಟಾ ಕಾರ್ಬ್, ಹೀಗೆ ಅನೇಕ ಔಷಧಿಗಳಿದ್ದಾವೆ. ಅದರಲ್ಲಿ ನಾವು ಕೆಲವನ್ನು ಕೊಟ್ಟಾಗ ಇದು ಗುಣ ಆಗುತ್ತೆ. ಓಕೆ, ಹೀಗೆ ಡ್ರೈ ಕಾಫ್ ಮತ್ತು ಇಚ್ಚಿಂಗ್ ಇರುವಂಥ ಕಾಯಿಲೆನ ನಾವು ಖಂಡಿತವಾಗಿ ಯಶಸ್ವಿಯಾಗಿ ಗುಣ ಮಾಡ್ಬೋದು. ಓಕೆ, ಸೊ ಇಂತಹ ಕಾಫ್ ಯಾರಿಗಾದ್ರೂ ಇದ್ರೆ, ಕೆಮ್ಮು ಯಾರಿಗಾದ್ರೂ ಇದ್ರೆ, ಗಂಟಲಲ್ಲಿ ಒಂಥರ ಕಡತ ಅಥವಾ ಕೆರೆತ ಮತ್ತು ಡ್ರೈ ಕಾಫ್, ಸ್ವಲ್ಪ ಪ್ರಮಾಣದಲ್ಲಿ ಏನು ಬರುತ್ತೆ, ಕಫ ಬರುತ್ತೆ, ಅದೇ ಗಂಟ್ಲು ಒಂಥರ ಕೆರಿತಾ ಇರುತ್ತೆ, ಥ್ರಾಟ್ ಇನ್ಫೆಕ್ಷನ್ ಆಗಿರುತ್ತೆ, ಅಂಥ ಸಂದರ್ಭ ಏನಾದ್ರು ಬಂದರೆ ದಯವಿಟ್ಟು ಪೇಷಂಟ್ಗಳು ನನ್ನನ್ನು ಸಂಪರ್ಕಿಸ್ಬೋದು ಅಂತ ಕೇಳ್ತಾ ಇದ್ದೀನಿ. ಓಕೆ, ನನ್ನ ವಾಟ್ಸಪ್ ನಂಬರ್ +91 93 4 22 55 080. ಓಕೆ, ನಾನು ಇದನ್ನು ಚಾಲೆಂಜ್ ಆಗಿ ತಗೊಂಡು ಗುಣಪಡಿಸ್ತೇನೆ. ಇದು ಥ್ರಾಟ್ ಇನ್ಫೆಕ್ಷನ್ನ ಒಂದು ಪರಿಣಾಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ದಿಸ್ ಕ್ಯಾನ್ ಬಿ ಕ್ಯೂರ್ಡ್. ಓಕೆ, ಕೆಮ್ಮಿನಲ್ಲಿ